ನಡೆಗೆ ಶಿವಕುಮಾರ್ ಮುಖ್ಯಮಂತ್ರಿ ಆಗುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬೆಂಗಳೂರಿನಲ್ಲಿ ಬಿಜೆಪಿ ಶಾಸಕ ಮುನಿರತ್ನ ಅವರು ರಿಯಾಕ್ಟ್ ಮಾಡಿದ್ದಾರೆ ಡಿಸಿಎಂ ಡಿಕೆಶಿ ಮುಖ್ಯಮಂತ್ರಿ ಆಗುವ ವಿಚಾರಕ್ಕೂ ಅವರು ರಿಯಾಕ್ಟ್ ಮಾಡಿದ್ದಾರೆ ನನ್ನ ಪ್ರಕಾರ ಡಿಕೆಶಿ ನಿಧಾನವಾಗಿ ಸಿಎಂ ಆದರೂ ಪರವಾಗಿಲ್ಲ ಮೊದಲು ಎನ್ಎ ಹ್ಯಾರಿಸ್ ಮುಖ್ಯಮಂತ್ರಿ ಆಗಬೇಕು ಎನ್ಎ ಹ್ಯಾರಿಸ್ ಮಗ ನಲ್ಪಾಡ್ ಡಿಸಿಎಂ ಆಗಬೇಕು ಅಂತ ಬೆಂಗಳೂರಿನಲ್ಲಿ ಬಿಜೆಪಿ ಶಾಸಕ ಮುನಿರತ್ನ ಅವರು ಹೇಳಿಕೆಯನ್ನ ಕೊಟ್ಟಿದ್ದಾರೆ ಸಿಎಂ ಡಿಸಿಎಂ ಮಧ್ಯೆ ಕುರ್ಚಿ ಫೈಟ್ ನಡೆಯತಾ ಇದೆ ಅಂತ ಹೇಳಿಕೆಯನ್ನ ನೀಡಿದ್ದಾರೆ ಪ್ರಕಾರ ಡಿಕೆ ಶಿವಕುಮಾರ್ ಅವರು ಸ್ವಲ್ಪ ನಿಧಾನಕ್ಕೆ ಮುಖ್ಯಮಂತ್ರಿ ಆಗಬಹುದೇನೋ ಅರ್ಜೆಂಟ್ ಕಾಂಗ್ರೆಸ್ ಪಾರ್ಟಿನಲ್ಲಿ ಹ್ಯಾರಿಸ್ ಅವರನ್ನ ಮುಖ್ಯಮಂತ್ರಿ ಮಾಡಿದ್ರೆ ಆ ಪಕ್ಷಕ್ಕೆ ಒಳ್ಳೆ ಹೆಸರು ಬರುತ್ತೆ ಸಿಎಂ ಕೊಟ್ಟಡಿ ಹೆಂಗಿದೆಯೋ ಅದೇ ರೀತಿ ಉಪಮುಖ್ಯಮಂತ್ರಿ ಕೊಟ್ಟಡಿ ಇರಬೇಕು ಯಾಕಂದ್ರೆ ಅರ್ಧ ಸಿಂಹಾಸನ ಕೊಟ್ಟಿದ್ದಾರಲ್ಲಪ್ಪ ಪಕ್ಕದಲ್ಲಿ ಮೊದಲು ಉಪಮುಖ್ಯಮಂತ್ರಿಗಳು ಎಲ್ಲ ಕುಂತ್ಕೊಂತ ಇದ್ರು ಮುಖ್ಯಮಂತ್ರಿ ಪಕ್ಕದಲ್ಲಿ ಯಾರು ಇರ್ತಾ ಇರಲಿಲ್ಲ ಪಕ್ಕದಲ್ಲಿ ಇರ್ತಾ ಇದ್ರು ಈಗ ಮುಖ್ಯಮಂತ್ರಿಗಳು ಪಕ್ಕದಲ್ಲೇ ಇರ್ತಾರೆ ಉಪಮುಖ್ಯಮಂತ್ರಿಗಳು ಕೊಟ್ಟಡಿ ರಿನೋವೇಷನ್ ಮಾಡೋ ತಪ್ಪೇನಿದೆ ಕರೆಕ್ಟ್ ಆಗಿ ಇದೆ ಮಾಡೋದೇನ್ ತಪ್ಪೇನಿಲ್ಲ ಆವಾಗ ನಮ್ಮ ರಾಜ್ಯದಲ್ಲಿ ಬರಗಾಲ ಇತ್ತು ಆವಾಗ ಬರಗಾಲ ಇತ್ತು ಮಾಡಕ ಆಗಿರಲಿಲ್ಲ ಬೇರೆವರ ಕೈಯಲ್ಲಿ ಈಗ ಸಮೃದ್ಧಿ ಆಗಿದೆ ಅದಕ್ಕೆ ಮಾಡಿದೆ ಆವಾಗ ಇದ್ದಂತ ಉಪಮುಖ್ಯಮಂತ್ರಿಗಳು ಕೊಟ್ಟಡಿಗಳು ಮಾಡೋದಕ್ಕೆ ಆವಾಗ ಬರಗಾಲ ಇತ್ತು ಹಣದ ಕೊರತೆ ಇತ್ತು ಇವತ್ತು ಕರ್ನಾಟಕ ರಾಜ್ಯದಲ್ಲಿ ತುಂಬಿ ತುಳುಕ್ತಾ ಇದೆ ಅನುದಾನಗಳು ಸಮೃದ್ಧಿ ಆಗಿದೆ ಮುಂದುವೆಚ್ಚದ ಕ್ವೆಶ್ಚನ್ ಬರಲ್ಲ ಫುಲ್ ಪೇಜ್ ಆಡಲ್ಲ ಇಬ್ರು ಈಕ್ವಲ್ ಆಗಿರ್ತಾರೆ ಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಆಪ್ ಡೌನ್ಲೋಡ್ ಮಾಡಿ ವಿಸ್ತಾರ ನ್ಯೂಸ್ ನಿಖರ ಜನಪರ